ತೀರ್ಪು ಬಂದ್ ಆಗಿದೆ ಇನ್ನೂರ ತೊಂಬತ್ತೆರಡು ಎನ್ ಡಿ ಎನ್ನೂರ ಮೂವತ್ತ್ ಮೂರು ಇಂಡಿ ಒಕ್ಕೂಟ ಮತ್ತು ಇತರರು ಕೂಡ ಕೆಲವು ಸ್ಥಾನಗಳಲ್ಲಿ ಈಗ ಮುನ್ನಡೆಯಲ್ಲಿದ್ದಾರೆ ಅಂತಿಮ ರಿಸಲ್ಟ್ ಇನ್ನೂ ಕೂಡ ಬಂದಿಲ್ಲ ಆದರೆ ಸರ್ಕಾರ ರಚನೆಗೆ ಈಗಾಗಲೇ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ನಡುವೆ ತೀವ್ರ ಪೈಪೋಟಿ ಏರ್ಪಡ್ತಾ ಇದೆ ನಾವು ಯಾಕೆ ಒಂದು ಕೈ ನೋಡಬಾರದು ಅಂತ ಇಂಡಿ ಒಕ್ಕೂಟದವರು ಸಕಲ ಪ್ರಯತ್ನಗಳನ್ನು ಈಗ ನಡೆಸ್ತಾ ಇದ್ದಾರೆ ಅದರ ಪರಿಣಾಮವಾಗಿ ಈಗಾಗಲೇ ಬೇರೆ ಬೇರೆ ಪಕ್ಷಗಳ ನಾಯಕರನ್ನ ಮಾತನಾಡಿಸುವಂಥದ್ದು ಅವರಿಗೆ ಆಫರ್ಸನ್ನು ಕೊಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಡೀತಾ ಇದೆ ಏನೇ ಆದರೂ ಕೂಡ ಸರ್ಕಾರ ರಚನೆ ಮಾಡೋದು ನಾವೇ ಯಾಕೆಂದರೆ ನಾವು ಎನ್ ಡಿ ಎ ಅಲಯನ್ಸ್ನಲ್ಲಿ ಯುದ್ಧಕ್ಕೆ ಹೋಗಿದ್ದು ಚುನಾವಣೆಗೆ ಹೋಗಿದ್ದು ನಮ್ಮ ಎನ್ ಡಿ ಎಗೆ ಬಹುಮತ ಇದೆ ಇನ್ನೂರ ಎಪ್ಪತ್ತೆರಡು ಬಹುಮತ ಇನ್ನೂರ ತೊಂಬತ್ತೆರಡು ಇದ್ದೀವಿ ನಾವೇ ಸರ್ಕಾರ ರಚನೆ ಮಾಡ್ತೀವಿ ಅಂತಕ್ಕಂಥ ವಿಶ್ವಾಸದಲ್ಲಿ ಎನ್ ಡಿ ಎ ಇದೆ ಆದರೆ ಇಂಡಿ ಒಕ್ಕೂಟದವರು ಇನ್ನೂರ ಇದ್ದರೂ ಕೂಡ ಜೆ ಡಿ ಯು ಮತ್ತು ಟಿ ಡಿ ಪಿಯನ್ನು ಸೆಳೆದು ಸರ್ಕಾರ ರಚಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಮಿತ್ರ ಪಕ್ಷಗಳ ನೆರವಿನಿಂದ ಸರ್ಕಾರ ರಚಿಸೋದಕ್ಕೆ ಕಸರತ್ತು ಎರಡೂ ಕಡೆ ನಡೀತಾ ಇದೆ ಕೇಂದ್ರದಲ್ಲಿ ಸರ್ಕಾರ ರಚನೆಗೆ ಹಾವು ಏಣಿ ಆಟ ನಡೀತಾ ಇದೆ ಮೂರನೇ ಬಾರಿಗೆ ಪ್ರಧಾನಿಯಾಗಿ ನರೇಂದ್ರ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಾ ಈಗ ಸದ್ಯಕ್ಕೆ ಕಿಂಗ್ ಮೇಕರ್ ಸ್ಥಾನದಲ್ಲಿ ಜೆ ಡಿ ಯು ಮತ್ತು ಟಿ ಡಿ ಪಿ ಇರ್ತಕ್ಕಂಥದ್ದು ಒಂದೆರಡು ದಿನಗಳಲ್ಲಿ ಸರ್ಕಾರ ರಚನೆಗೆ ಹಕ್ಕು ಪ್ರತಿಪಾದನೆ ಮಾಡೋದಕ್ಕೆ ಎನ್ ಡಿ ಎದವರು ಆಲೋಚನೆಯನ್ನು ಮಾಡಿದ್ದಾರೆ ಅಂದರೆ ನಾಳೆ ಪ್ರಮುಖವಾಗಿ ಎನ್ ಡಿ ಎ ಒಕ್ಕೂಟದ ಸಭೆಯನ್ನು ದೆಹಲಿಯಲ್ಲಿ ಕರೆಯಲಾಗಿದೆ ಈ ಎಲ್ಲ ಅಂಗಪಕ್ಷಗಳು ಕೂಡ ಈಗ ಸಭೆಯಲ್ಲಿ ಹಾಜರಾಗ್ತಾರೆ ಎಲ್ಲ ಸದ್ಯಕ್ಕಂತೂ ಈಗ ಜೆ ಡಿ ಯು ಟಿ ಡಿ ಪಿ ಎರಡೂ ಕೂಡ ಎನ್ ಡಿ ಎನಲ್ಲೇ ಇರೋದ್ರಿಂದ ಅವರಿಗೂ ಕೂಡ ಆಹ್ವಾನ ಹೋಗಿದೆ ನಾಳೆ ಒಂದು ವೇಳೆ ಏನು ಸರ್ವಸಮ್ಮತವಾದ ಒಮ್ಮತದ ನಿರ್ಧಾರ ಬಂದರೆ ನಾಳೆನೇ ಅದನ್ನು ಅನೌನ್ಸ್ ಮಾಡ್ಬೋದು ರಾಷ್ಟ್ರಪತಿಯನ್ನು ಭೇಟಿ ಮಾಡಿಬಿಟ್ಟು ಸರ್ಕಾರ ರಚನೆಗೆ ಹಕ್ಕು ಪ್ರತಿಪಾದನೆಯನ್ನು ಮಾಡುವಂತಹ ಸಾಧ್ಯತೆ ಇದೆ ಎಲ್ಲವೂ ಕೂಡ ಜೆ ಡಿ ಯು ಮತ್ತು ಟಿ ಡಿ ಪಿಯ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು ಜೆ ಡಿ ಯು ಟಿ ಡಿ ಪಿ ನಾವು ಆಲ್ರೆಡಿ ಎನ್ ಡಿ ಎನಲ್ಲಿದ್ದೀವಿ ನಾವು ಯಾವುದೇ ಕಾರಣಕ್ಕೂ ಕೂಡ ಎನ್ ಡಿ ಒಕ್ಕೂಟಕ್ಕೆ ಹೋಗಲ್ಲ ಅಂತಕ್ಕಂಥ ಫರ್ಮ್ ಡಿಸಿಷನ್ ತಗೊಂಡ್ರೆ ಆಗ ಎನ್ ಡಿ ಎ ಸರ್ಕಾರ ರಚನೆ ಸುಲಭವಾಗುತ್ತೆ ಸುಸೂತ್ರವಾಗುತ್ತೆ ಮತ್ತು ನಾಯಕತ್ವದ ವಿಚಾರ ಅಥವಾ ಮಂತ್ರಿಗಳನ್ನು ಮಾಡುವಂತಹ ವಿಚಾರ ಎಲ್ಲವೂ ಕೂಡ ನಡೀಬೇಕು ಕರ್ನಾಟಕದಿಂದ ಜೆ ಡಿ ಎಸ್ಗೂ ಕೂಡ ಆಹ್ವಾನ ಹೋಗಿದೆ ಅವರು ನಾಳಿನ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಒಂದು ಕಡೆ ಎನ್ ಡಿ ಎದವರು ಇಂಡಿ ಒಕ್ಕೂಟಕ್ಕಿಂತ ಹೆಚ್ಚು ಕಡಿಮೆ ಒಂದು ಐವತ್ತು ಐವತ್ತೈದು ಸೀಟ್ಗಳು ಜಾಸ್ತಿ ಇರತಕ್ಕಂಥವ್ರು ನಾವೇ ಸರ್ಕಾರ ರಚನೆ ಮಾಡ್ತೀವಿ ಟೂ ಸೆವೆಂಟಿ ಟು ದಾಟಿದ್ದೀವಿ ಅಂತ ಅವರು ಕ್ಲೈಮ್ ಮಾಡ್ಕೋತಾ ಇದ್ದಾರೆ ಸೊ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನವದೆಹಲಿಯಿಂದ ನನ್ನ ಕೊಲೀಗ್ ಶಬ್ಬೀರ್ ಅವರಿಂದ ಪಡ್ಕೊಳ್ಳೋಣ ಶಬೀರ್ ಈಗ ಸರ್ಕಾರ ರಚನೆಗೆ ಎನ್ ಡಿ ಎದವರ ಪ್ರಯತ್ನ ಏನು ಇಂಡಿ ಒಕ್ಕೂಟದವರ ಪ್ರಯತ್ನ ಏನು ಏನು ನಡೀತಾ ಇದೆ ರಾಜ್ಯ ರಾಜ ರಾಷ್ಟ್ರ ರಾಜಧಾನಿಯಲ್ಲಿ ಅರವಿಂದ್ ಈಗ ಫಲಿತಾಂಶದ ಬೆನ್ನಲ್ಲೇ ಆಯಾ ಒಕ್ಕೂಟಗಳು ಅಂದ್ರೆ ಎನ್ ಡಿ ಎ ಮತ್ತೆ ಇಂಡಿಯಾ ಒಕ್ಕೂಟಗಳು ತಮ್ಮ ಪಾರ್ಟ್ನರ್ ಗಳ ಜೊತೆಗೆ ಮಾತನಾಡ್ತಾ ಇದ್ದಾರೆ ಫೋನ್ ಮೂಲಕ ಸಂಪರ್ಕ ಮಾಡಿ ನಾಳೆ ಎಲ್ಲರೂ ಕೂಡ ದೆಹಲಿಯಲ್ಲಿ ಮೀಟಿಂಗ್ ಅನ್ನು ಮಾಡೋಕೆ ಈಗ ನಿರ್ಧಾರ ಮಾಡಿರುವಂತದ್ದು ನಾಳೆ ಎನ್ ಎ ಮತ್ತು ಇಂಡಿಯಾ ಒಕ್ಕೂಟದ ಮೀಟಿಂಗ್ಗಳು ಕೂಡ ದೆಹಲಿಯಲ್ಲಿ ನಡೀತಾ ಇದಾವೆ ಮುಖ್ಯವಾಗಿ ಈಗ ಬಿಜೆಪಿಯ ಮುಂದೆ ಇರುವಂತಹ ಟಾರ್ಗೆಟ್ ಸಾಧ್ಯವಾದಷ್ಟು ಬೇಗ ಸರ್ಕಾರವನ್ನ ರಚನೆ ಮಾಡಬೇಕಾದಂತ ಅನಿವಾರ್ಯತೆ ಇದೆ ಯಾಕೆಂದ್ರೆ ಬಹಳಷ್ಟು ಕ್ಲಿಷ್ಟಕರ ರಾಜಕೀಯ ಸನ್ನಿವೇಶಗಳು ಮುಂಬರುವ ದಿನಗಳಲ್ಲಿ ಬರುವಂತಹ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಪಕ್ಷ ಅಥವಾ ಕೆಲವೊಂದಿಷ್ಟು ಸಂಸದರನ್ನ ಇಂಡಿಯಾ ಸೆಳೆಯುವಂತಹ ಸಾಧ್ಯತೆಗಳು ಹಿನ್ನೆಲೆಯಲ್ಲಿ ಸಾಧ್ಯವಾದಷ್ಟು ಬೇಗ ಒಂದು ಸರ್ಕಾರ ರಚನೆಗೆ ಬೇಕಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾಗಿರುವಂತ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಈಗಾಗಲೇ ಎಲ್ಲ ಇಂಡಿಯಾ ಎನ್ ಡಿ ಒಕ್ಕೂಟದ ನಾಯಕರ ಜೊತೆಗೆ ದೂರವಾಣಿ ಮೂಲಕ ಮಾತನಾಡಿದ್ದಾರೆ ಮತ್ತೆ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ನಾಳೆ ದೆಹಲಿಯಲ್ಲಿ ಸಭೆ ನಡೆಸ್ತಾ ಇದೀವಿ ಎಲ್ಲರೂ ಕೂಡ ಬಂದು ಭಾಗಿಯಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆ ಒಂದು ಬುಲಾವನ್ನು ಕೂಡ ಕೊಟ್ಟಿರುವಂತದ್ದು ಹೀಗಾಗಿ ಮೊದಲು ಇಂಡಿಯಾ ಒಕ್ಕೂಟದ ಸಭೆ ಎನ್ ಡಿಎ ಒಕ್ಕೂಟದ ಸಭೆ ಕೂಡ ನಡೆಯುತ್ತೆ ಈ ಸಭೆಯಲ್ಲಿ ಮುಂದಿನ ಸರ್ಕಾರ ರಚನೆಗೆ ಸಂಬಂಧಪಟ್ಟಂತೆ ಮಾತುಕತೆಗಳು ಕೂಡ ನಡೆಯುತ್ತೆ ಈಗ ಮುಖ್ಯವಾಗಿ ಇರುವಂತಹ ಪ್ರಶ್ನೆ ಏನು ಅಂದ್ರೆ ಟಿ ಡಿ ಪಿ ಮತ್ತೆ ಜೆಡಿ ಬೆಂಬಲ ಯಾರಿಗೆ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಕುತೂಹಲ ಯಾಕಂದ್ರೆ ಎರಡೂ ಪಕ್ಷಗಳಿಂದ ಸುಮಾರು ಮೂವತ್ತು ಸೀಟ್ ಗಳು ಆಗುತ್ತೆ ಈಗಾಗಲೇ ಎನ್ ಡಿ ಒಕ್ಕೂಟದ ಕೆಲವು ನಾಯಕರು ನಿತೀಶ್ ಕುಮಾರ್ ಮತ್ತೆ ಚಂದ್ರಬಾಬು ನಾಯ್ಡು ಅವರನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ ಆದ್ರೆ ಈಗಾಗಲೇ ಚಂದ್ರಬಾಬು ನಾಯ್ಡು ಅವರು ಸ್ಪಷ್ಟಪಡಿಸಿರುವಂತದ್ದು ನಾನು ಎನ್ ಡಿಎ ಒಕ್ಕೂಟದಲ್ಲಿ ಇದ್ದೀನಿ ಮತ್ತೀಗ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಬದಲಾವಣೆಗಳನ್ನ ಮಾಡಲ್ಲ ಅನ್ನುವಂಥದ್ದು ಸ್ಪಷ್ಟಪಡಿಸಿದ್ದಾರೆ ಆದರೆ ನಿತೀಶ್ ಕುಮಾರ್ ಅವರು ನಲವತ್ತೆಂಟು ಗಂಟೆಗಳ ಕಾಲ ಸಮಯವನ್ನು ಕೇಳಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಹೀಗಾಗಿ ನಿತೀಶ್ ಕುಮಾರ್ ಅವರ ಪ್ರತಿಕ್ರಿಯೆ ಏನು ಯಾವ ಇಂಡಿಯಾ ಹತ್ರ ಹೋಗ್ತಾರೆ ಕೂಡ ನಿಗೂಢವಾಗಿರುವಂತ ನಾಳೆ ಅವರು ಎನ್ ಡಿ ಒಕ್ಕೂಟದ ಸಭೆಯಲ್ಲಿ ಭಾಗಿಯಾದ ಬಳಿಕ ಅವರು ಅಂತಿಮವಾದಂತಹ ತೀರ್ಮಾನವನ್ನ ಮಾಡುವಂತ ಸಾಧ್ಯತೆಗಳು ಕೂಡ ಇದಾವೆ ಹೀಗಾಗಿ ಸಾಧ್ಯವಾದಷ್ಟು ಬೇಗ ಟಿ ಡಿ ಜೆಡಿ ಯು ವಿಶ್ವಾಸವನ್ನು ಗಳಿಸುವ ಮೂಲಕ ಸಾಧ್ಯವಾದಷ್ಟು ಬೇಗ ಸರ್ಕಾರವನ್ನು ರಚಿಸುವಂತಹ ನಿಟ್ಟಿನಲ್ಲಿ ಎನ್ ಡಿ ಎ ಪ್ಲಾನ್ ಮಾಡ್ತಾ ಐ ಮೀನ್ ಬಿಜೆಪಿ ಪ್ಲಾನ್ ಮಾಡ್ತಾ ಇರುವಂತದ್ದು ಈ ಕಡೆ ಮತ್ತೊಂದು ಕಡೆ ಇಂಡಿಯಾ ಒಕ್ಕೂಟ ಕೂಡ ಒಂದು ಸಭೆಯನ್ನು ನಡೆಸ್ತಾ ಇರುವಂತದ್ದು ಈ ಸಭೆಯಲ್ಲಿ ವಿರೋಧ ಪಕ್ಷವಾಗಿ ಕೂರ್ಬೇಕಾ ಅಥವಾ ಬೇರೆ ಯಾವುದಾದ್ರೂ ಸಂಸದರು ಅಥವಾ ಇತರೆ ಪ್ರಾದೇಶಿಕ ಪಕ್ಷಗಳನ್ನ ಸೆಳೆಯುವ ಮೂಲಕ ಬಹುಮತವನ್ನ ತಲುಪುವಂತ ನಿಟ್ಟಿನಲ್ಲಿ ಏನಾದರೂ ಪ್ರಯತ್ನಗಳನ್ನ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದ್ದನ್ನು ಕೂಡ ಅವರು ಪರಿಶೀಲನೆ ಮಾಡ್ತಾರೆ ಅರವಿಂದ್ ಓಕೆ ಹಾಗೆ ಸಂಪರ್ಕದಲ್ಲಿ ಶಬೀರ್ ನಿಮ್ ಜೊತೆ ನಾನು ಮತ್ತೆ ಮಾತನಾಡುತ್ತೇನೆ